ಜಿಲ್ಲಾ ಆಸ್ಪತ್ರೆಯಿಂದ ನಾಲ್ಕು ಕೊರೋನಾ ರೋಗಿಗಳು ಬಿಡುಗಡೆಯಾಗಿದ್ದಾರೆ. ಅದರಲ್ಲಿ ಒಂದು ಹೆಣ್ಣು ಮಗುವನ್ನು ಜೀವಂತ ಉಳಿಸಿದ್ದು ನಮಗೆ ತುಂಬಾ ಹೆಮ್ಮೆ ಎಂದು ಜಿಲ್ಲಾ ವೈದ್ಯಾಧಿಕಾರಿಗಳು ಡಾಕ್ಟರ್ ಕಟ್ಟಿ ಅವರು ಹೇಳಿದ್ದಾರೆ. ಮೊದಲು ಈ ಪೇಷಂಟ್ ನಮ್ಮ ಆಸ್ಪತ್ರೆಗೆ ಬಂದಾಗ ಆ 11 ವರ್ಷದ ಮಗು ಮೊದಲೇ ಅನುವಂಶಿಕ ಒಂದು ಕಾಯಿಲೆಯಿಂದ ಬಳಲುತ್ತಿತ್ತು, ರಕ್ತದ ಕೊರತೆ ಇತ್ತು. ಆದರೆ ನಮ್ಮ ವೈದ್ಯರು ಛಲದಿಂದ ಹೋರಾಟ ಮಾಡಿ ಈ ಮಗುವನ್ನು ಬದುಕಿಸಿದ್ದಾರೆ. ಈ ಎಲ್ಲ ಕೃತಜ್ಞತೆ ಎಲ್ಲ ನಮ್ಮ ವೈದ್ಯರಿಗೆ ಮತ್ತು ನರ್ಸ್ಗಳಿಗೆ, ಆಸ್ಪತ್ರೆಯ ಎಲ್ಲ ಸಿಬ್ಬಂದಿಗಳಿಗೆ ಸಲ್ಲಬೇಕೆಂದು ಹೇಳಿದ್ದಾರೆ. ಈ 4 ಜನರನ್ನು ಬಿಡುಗಡೆ ಮಾಡುತ್ತಿರುವುದು ಇವರು ಸಂಪೂರ್ಣವಾಗಿ ಗುಣಮುಖರಾಗಿದ್ದಾರೆ, ಇನ್ನು ಮುಂದೆ ಯಾವುದೇ ತೊಂದರೆ ಇಲ್ಲ ಎಂದು ಜಿಲ್ಲಾ ವೈದ್ಯಾಧಿಕಾರಿಗಳು ಸ್ಪಷ್ಟಪಡಿಸಿದರು. ಇದುವರೆಗೂ ವಿಜಯಪುರದಲ್ಲಿ 41 ಕೊರೋನಾ ಸೋಂಕಿತರು ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. ಅದರಂತೆ ಸಾರ್ವಜನಿಕರು ಸಹಕರಿಸಬೇಕು, ಅನಾವಶ್ಯಕವಾಗಿ ಓಡಾಡಬಾರದೆಂದು ಸಾರ್ವಜನಿಕರಿಗೆ ಹೇಳಿದರು. ನಮ್ಮ ಆಸ್ಪತ್ರೆಯಿಂದ ಪಾಸಿಟಿವ್ ಇದ್ದಂಥ 4 ರೋಗಿಗಳು ಬಿಡುಗಡೆ ಹೊಂದಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ನಿಮಗೆ ಹೇಳುವುದೆಂದರೆ 11 ವರ್ಷದ ಒಂದು ಹುಡುಗಿ 769 ನಂಬರ್ದವರು, ಅವರು ಪಾಸಿಟಿವ್ ಅಂತ ಗೊತ್ತಾದ ಮೇಲೆ ನಮ್ಮ ಆಸ್ಪತ್ರೆಗೆ ಬಂದಾಗ ಅವರ ಪರಿಸ್ಥಿತಿ ಗಂಭೀರ ಇತ್ತು. ಯಾಕೆಂದರೆ ಅವಳಿಗೆ ಥಲಸೆಮಿಯ ಎನ್ನುವ ಒಂದು ರೋಗ ಆನುವಂಶಿಕವಾಗಿ ಬಂದಿದ್ದು ಅದು ಅವ್ರ ತಂದೆಗೆ ಮೊದಲೇ ಗೊತ್ತಿತ್ತು. ಅವಳು ರೆಗ್ಯುಲರಾಗಿ ಟ್ರೀಟ್ಮೆಂಟನ್ನು ತೊಗೊತಾ ಇದ್ಲು. ಆದರೂ ನಮ್ಮ ಆಸ್ಪತ್ರೆಗೆ ಬಂದಾಗ ಅವಳ ಒಂದು ಹಿಮೋಗ್ಲೋಬಿನ್ ಪರ್ಸೆಂಟೇಜ್, ಎಚ್ ಬಿ ಪರ್ಸೆಂಟೇಜು ಕೇವಲ 3.5. ಅಂದರೆ 3.5 ಅಂದರೆ ಅವರಿಗೆ ಅಡ್ಡಾಡೋಷ್ಟು ಶಕ್ತಿ ಇರೋಂಗಿಲ್ಲ. ಅಂಥ ರೋಗಿ ಪಾಸಿಟಿವ್ ಆಗಿ ಬಂದಾಗ ನಮಗೆಲ್ಲ ಭಯ ಆಗಿತ್ತು. ಅಂಥ ಸಂದರ್ಭದಲ್ಲಿ ನಮ್ಮ ವೈದ್ಯ ಮಿತ್ರರು ಮತ್ತು ಸಿಬ್ಬಂದಿಯವರು, ಎಸ್ಪೆಷಲಿ ಮಕ್ಕಳ ತಜ್ಞರು ಎಲ್ಲರೂ ಕೂಡಿ ಒಂದು ಪಣ ತೊಟ್ಟು ಆ ರೋಗಿಯನ್ನು ಹೇಗಾದರೂ ಮಾಡಿ ನಾವು ಗುಣಮುಖ ಮಾಡಿ ಹೊರಗೆ ಹಾಕಬೇಕು ಅನ್ನೋ ಒಂದು ಪಣ ತೊಟ್ಟು ತಕ್ಷಣವೇ ಅದೇ ದಿನ ಬಂದ ದಿನವೇ ಅವಳು ಎಲ್ಲ ಪರೀಕ್ಷೆಗಳನ್ನು ಮಾಡಿಸಿ ಎಚ್ ಬಿ ಪರ್ಸೆಂಟ್ ಗೊತ್ತಾದಾಗ ನಮ್ಮ ಆಸ್ಪತ್ರೆಯಲ್ಲಿ ಬ್ಲಡ್ ಬ್ಯಾಂಕ್ನಲ್ಲಿ ಇದ್ದಂಥ ಬ್ಲಡ್ಗಳನ್ನು ದಿನಾಲೂ ಒಂದೊಂದು ಹಾಗೆ 2-3 ಬ್ಲಡ್ಗಳನ್ನು ಹಾಕಿದ್ದೀವಿ. ಹಾಕಿದ ಮೇಲೆ ಅದು ಎಚ್ ಬಿ ಪರ್ಸೆಂಟೇಜು 9 ಗ್ರಾಮಿಗೆ ಹೋಯಿತು. ಆಮೇಲೆ ನಿನ್ನೆ ದಿನ ಮತ್ತೆ ರಿಪೋರ್ಟ್ ನೆಗೆಟಿವ್ ಬಂದ ಮೇಲೆ ಮತ್ತೊಮ್ಮೆ ಪುನಃ ಪರೀಕ್ಷಿಸಿ ಮಾಡಿದಾಗ 9 ಇದ್ದದ್ದು ನಮ್ಮ ಮತ್ತೆ ಇನ್ನೊಂದು ಬ್ಲಡ್ ಹಾಕಿ ಇವತ್ತು ಡಿಸ್ಚಾರ್ಜ್ಗಿಂತ ಮೊದಲು ಇವತ್ತು ಒಂದು ಸಹ ಒಂದು ಬ್ಲಡ್ ಹಾಕಿ ಅವಳ ಒಂದು ಆರೋಗ್ಯ ಮಟ್ಟವನ್ನು ಪೂರ್ಣ ಸುಧಾರಿಸಿದ್ವಿ. ಯಾಕಂದರೆ ಮನೆಗೆ ಹೋದ ಮೇಲೆ ಮತ್ತೆ ಏನು ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅಥವಾ ಎಚ್ ಬಿ ಅಂಶ ಕಡಿಮೆ ಆಗಬಾರ್ದು ಅನ್ನುವ ದೃಷ್ಟಿಯಿಂದ ನಾವು ಅದನ್ನು ಮುಂಜಾಗೃತವಾಗಿ ಹೆಚ್ಚಿನ ಒಂದು ರಕ್ತದ ಬಾಟ್ಲನ್ನು ಕೊಟ್ಟು ಅವಳನ್ನು ಆರೋಗ್ಯ ಸ್ಥಿತಿಯನ್ನು ಸುಧಾರಿಸಿದ್ದೀವಿ. ಅವಳು ಖುಷಿಯಿಂದ, ಅವಳ ತಂದೆಗೂ ಸಹ ಹಿಮೋಫಿಲಿಯಾ ಇದೆ, ಖುಷಿಯಿಂದ ಇವತ್ತು ನಮ್ಮ ಸಿಬ್ಬಂದಿಯವರ ಒಂದು ಪ್ರಯತ್ನದಿಂದ ಅವಳು ಯಾವುದೇ ಒಂದು ತೊಂದರೆ ಇಲ್ಲದೆ ಬಿಡುಗಡೆ ಹೊಂದಿದ್ದು ನಮಗೆಲ್ಲರಿಗೂ ನಮ್ಮ ಆಸ್ಪತ್ರೆ ಸಿಬ್ಬಂದಿಯವರಿಗೆ ಬಹಳ ಸಂತೋಷವಾಗಿದೆ. ಯಾಕಂದರೆ ಇಂಥ ರೋಗಿಗಳನ್ನು ನಾವು ಪಣ ತೊಟ್ಟು ಛಲ ತೊಟ್ಟು ಟ್ರೀಟ್ಮೆಂಟ್ ಹಾಕಿ ನಾವು ಬಿಡುಗಡೆ ಮಾಡ್ತಾಯಿದ್ದೀವಿ. ಇದೇ ರೀತಿ ನೀವು ಮೀಡಿಯಾದಲ್ಲಿ ನೋಡಿದ ಹಾಗೆ ಅನೇಕ ರೋಗಿಗಳನ್ನು ಸಲ ಈಗಾದರೂ ಇಲ್ಲಿ ಇದ್ದಂಥ ರೋಗಿಗಳು ಸಹ ಒಂದು ತಿಂಗಳ ಒಂದು ವಾರಗಟ್ಟಲೆ ಇದ್ದಾರೆ, ಅವರು ಸಹ ಆರಾಮಾಗಿ ಹೋಗಿದ್ದಾರೆ. ಕೆಲವೊಂದು ಗರ್ಭಿಣಿಯವರು, ಇಬ್ಬರು ಗರ್ಭಿಣಿಯವರು, 6 ತಿಂಗಳ ಕೂಸು ಮತ್ತು ಈಗ ಮೊನ್ನೆ ಒಂದು ಡೆಲಿವರಿ ಆಗಿದ್ದು ತಮಗೆಲ್ಲ ಮಾಹಿತಿ ಗೊತ್ತಿದೆ. ಈಗ ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಆಸ್ಪತ್ರೆಯ ವೈದ್ಯರು ಮತ್ತು ಎಲ್ಲ ಸಿಬ್ಬಂದಿವರ್ಗದು, ಸ್ಟಾಫ್ ನರ್ಸ್ ಆಗಲಿ, ಕ್ಲಾಸ್ ಡಿ ಆಗಲಿ ಅಥವಾ ನಾನ್ ಕ್ಲಿನಿಕಲ್ ಆಗಲಿ, ಎಲ್ಲರೂ ಒಂದು ಪ್ರಯತ್ನದಿಂದ ನಮ್ಮ ಆಸ್ಪತ್ರೆಗೆ ಅಡ್ಮಿಟ್ ಆದಂಥ ಎಲ್ಲ ಪಾಸಿಟಿವ್ ರೋಗಿಗಳು ಪೂರ್ಣ ಗುಣಮುಖರಾಗಿ ಒಂದು ಸಂತೋಷದಿಂದ ಹೊರಗಡೆ ಹೋಗ್ತಾ ಇದ್ದಾರೆ. ಅದು ನಮಗೆಲ್ಲರಿಗೂ ಸಂತೋಷ ತರುವಂಥ ವಿಷಯ. ಮತ್ತು ಇದೇ ರೀತಿ ಬಿಜಾಪುರ ಜನತೆ ಈಗೇನು ಸರ್ಕಾರ ಏನು ನಿಯಮ ಮಾಡಿದೆ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಾಗಲಿ, ಮಾಸ್ಕ್ ಹಾಕೊಳ್ಳೋದಾಗಲಿ, ಅಥವಾ ವಾಹನಗಳಲ್ಲಿ ಅಡ್ಡಾಡುವುದೇನು, ನಮ್ಮ ಸರ್ಕಾರ ಒಂದು ಏನು ಆದೇಶ ನೀಡುತ್ತಿದೆ ಆ ಆದೇಶನ ಪಾಲಿಸ್ಕೊಂಡು ಹೋದರೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಇದನ್ನು ಒಂದು ಹದ್ದುಬಸ್ತಿನಲ್ಲಿ ಇಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಈ ಮೂಲಕ ನಾನು ಹೇಳಬಯಸ್ತೀನಿ. ಅಂದ್ರೆ
ಬರೀ ಲಕ್ಷಣ ಇಲ್ಲ ಇಲ್ಲ.